ಇಲ್ಲಿ ಫಸ್ಟ್ ನೀರು ಕುದಿಸ್ಕೊಳಕ್ಕೆ ಇಕ್ತೀನಿ ಫ್ರೆಂಡ್ಸ್, ಯಾಕಂದ್ರೆ ಬೇಗ ಬೇಯುತ್ತೆ ಬೇಳೆ ಅಂತ. ಈ ಕೆಟಲಲ್ಲಿ ನೀರು ಕಾಯಿಸ್ಕೊಂಡು ಅಷ್ಟಕ್ಕೆ ತೊಗರಿಬೇಳೆನ ತೊಗರಿಬೇಳೆ ಎಲ್ಲ ಮಿಕ್ಸ್ಡಲ್ಲಿ ಹಾಕ್ತಾ ಇದ್ದೀನಿ. ತೊಗರಿಬೇಳೆ ಖಾಲಿಯಾಗಿದೆ, ಮಿಕ್ಸ್ಡಲ್ಲಿ ಹಾಕೋದು ಚೆನ್ನಾಗಿರುತ್ತೆ. ಅದನ್ನ ತೊಳ್ಕೊಬಾರಣ ಇದ್ದೀವಿ ಫ್ರೆಂಡ್ಸ್, ಫಟಾಫಟ್ ಅಂತ ಮಾಡೋಣ ಇವತ್ತು ಅಡುಗೆನ. ನೋಡಿ ಫ್ರೆಂಡ್ಸ್, ನಾನೊಂದು ಸ್ವಲ್ಪ ಬೇಳೆ ತೊಗೊಂಡಿದ್ದೀನಿ. ಇದು ಮಸೂರ್ ದಾಲು, ಎಲ್ಲ ಬೇಳೆನೂ ಮಿಕ್ಸ್ ಆಗಿರುತ್ತೆ. ಬೇಳೆ ಖಾಲಿ ಆಗಿಬಿಟ್ಟಿದೆ ಮನೇಲಿ, ಅದಕ್ಕೆ ಇದನ್ನ ತೊಗೊಂಡೆ. ಇದು ಚೆನ್ನಾಗಿರುತ್ತೆ ಟೇಸ್ಟು. ಇವಾಗ ಇದು ತೊಳ್ಕೊ ನೀಟಾಗಿ ತೊಳ್ಕೊಬಾರಣ. ಅಷ್ಟೊತ್ತು ನೀರು ಕಾದಿದೆ ನೋಡಿ, ಚುಯಿ ಅಂತ ಇದೆ ಅವಾಗಿದ್ದ. ಓಕೆ ಫ್ರೆಂಡ್ಸ್, ನಾನು ಇವಾಗ ಕುದಿಯೋ ನೀರನ್ನ ಹಾಕೊತಾ ಇದ್ದೀನಿ. ಅಂದರೆ ಬೇಗ ಬೇಯುತ್ತೆ ಬೇಳೆ ಕೂಡ. ಉಪ್ಪು ಹಾಕ್ಬಾರ್ದು, ಸೊಪ್ಪು ಹಾಕಾದ್ಮೇಲೆ ಬೇಕಾ ಹಾಕೋಣ. ಸ್ವಲ್ಪ ಉಪ್ಪು ರಸ ಜಾಸ್ತಿನೇ ಇರಲಿ, ಚೆನ್ನಾಗಿರುತ್ತೆ. ಆಮೇಲೆ ಸೊಪ್ಪು ಹಾಕ್ತೀವಲ್ಲ, ಸಬ್ಬಸಿಗೆ ಸೊಪ್ಪು ಚೆನ್ನಾಗಿರುತ್ತೆ. ನೀವು ಕುಕ್ಕರಲ್ಲಿ ಕೂಗಿಸ್ಕೊಂಡ್ರೆ ಏನಾಗುತ್ತೆ ಗೊತ್ತಾ ಫ್ರೆಂಡ್ಸ್, ಬೇಳೆ ಎಲ್ಲ ತುಂಬ ಅಂದರೆ ಸೊಪ್ಪು ಥರ ಆಗಿಬಿಡುತ್ತೆ ಬೇಳೆ ಎಲ್ಲ. ಅವಾಗ ಚೆನ್ನಾಗಿರಲ್ಲ. ಸೊಪ್ಪು ಅಂದರೆ ಸೊಪ್ಪಿನ ನೀರನ್ನ ತಗೊಂಡು ಸೊಪ್ಪು ಮತ್ತು ಬೇಳೆನ ಒಗ್ಗರಣೆ ಹಾಕೊತೀವಲ್ಲ ಫ್ರೆಂಡ್ಸ್ ನೆಂಚಕ್ಕೆ ಅಂತ ಪಲ್ಯ ಮಾಡೋಕ್ಕೆ, ಅವಾಗ ಚೆನ್ನಾಗಿರಲ್ಲ ಮೊಸೊಪ್ಪಾಗೋದೆ. ಅದಕ್ಕೆ ಈ ರೀತಿ ಕುದಿಸ್ಕೊಳ್ಳೋದು ನನ್ನ ಪಾತ್ರೆಯಲ್ಲೇ. ನೀವು ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಈ ಬೇಳೆ ಕುದಿಯೋ ಅಷ್ಟರಲ್ಲಿ ಮಸಾಲೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಜೀರಿಗೆ, ಮೆಣಸು, ಬೆಳ್ಳುಳ್ಳಿ, ಜೊತೆಗೆ ಇವಾಗ ಟೊಮೊಟೊನು ಹಾಕೊತೀನಿ. ಒಂದು ನಾಟಿ ಟೊಮೊಟೊ ಹಾಕೊತೀನಿ ಸಾಕು. ಮತ್ತು ಸ್ವಲ್ಪ ಮೆಣಸಿನ್ಕಾಯಿ ಹಾಕೊತೀನಿ. ಇಲ್ಲಿ ನಾನು ಇದು ಅಂದರೆ ಕೆಂಪು ಮೆಣಸಿನ್ಕಾಯಿ ಹಾಕ್ತಿಲ್ಲ, ಗ್ರೀನ್ ಚಿಲ್ಲೀಸ್ ಹಾಕ್ತಾ ಇದ್ದೀನಿ. ಸೊಪ್ಪಿಂದಲ್ವ ಚೆನ್ನಾಗಿರುತ್ತೆ, ಗ್ರೀನ್ ಚಿಲ್ಲಿ ಹಾಕಿದ್ರೆ. ಓಕೆ ಫ್ರೆಂಡ್ಸ್, ನಾನು ಇಲ್ಲಿ ಒಂದು 7 ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ, ಸ್ವಲ್ಪ ಖಾರ ಇದೆ ಚೆನ್ನಾಗಿರುತ್ತಂತ. ಮತ್ತು ಒಂದು ಟೊಮೊಟೊ ಹಾಕೊಂಡಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಬೇಯಲಿ. ಅಷ್ಟೊತ್ತಿಗೆ ಬೆಳ್ಳುಳ್ಳಿ ಮತ್ತು ಸೊಪ್ಪೆಲ್ಲ ಸೊಪ್ಪು ಬಿಡ್ತೀನಿ, ತೊಳ್ಕೊಬೇಕು ಅಷ್ಟೇ. ತೊಳ್ಕೊಂಡು ಕುಯ್ಕೊಂಡು ಹಾಕೋಣ. ಬೇಳೆ ಬೆಂದಮೇಲೆ ನೀವು ಸೊಪ್ಪು ಹಾಕಬೇಕು, ಇಲ್ಲಾಂದರೆ ಬೇಳೆ ಬೇಗ ಬೇಯಲ್ಲ. ಹಾಗಾಗಿ ಇದನ್ನೆಲ್ಲ ಎತ್ಕೊಂಬಿಟ್ಟು ಸೊಪ್ಪು ಹಾಕ್ಕೊಳ್ಳೋಣ. ಆಮೇಲಿಂದ ಅಷ್ಟೊತ್ತಿಗೆ ಬೆಳ್ಳುಳ್ಳಿ ಅವೆಲ್ಲ ಬಿಚ್ಕೊತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ಮಸಾಲೆ ಐಟಮ್ ತೊಗೊಂಡಿದ್ದೀನಿ. ಒಂದು ಆಲೂಗಡ್ಡೆ, ಬೆಳ್ಳುಳ್ಳಿ, ಸ್ವಲ್ಪ ನಾಟಿ ಕೊತ್ತಂಬರಿ, ಸ್ವಲ್ಪ ಹುಣಸೇಹಣ್ಣು, ಕಾಯಿ ತುರಿ ಸ್ವಲ್ಪ ಒಂದು 2 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಯಾಕಂದರೆ ಜಾಸ್ತಿ ಹಾಕಿದ್ರೆ ಸ್ವೀಟ್ ಸ್ವೀಟ್ ಆಗಿಬಿಡುತ್ತೆ. 1 ಟೇಬಲ್ ಸ್ಪೂನ್ ಸಾರಿ 1 ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಮೆಣಸು ಇಷ್ಟೇ ಫ್ರೆಂಡ್ಸ್. ಮತ್ತು ಇಲ್ಲಿ ಟೊಮೊಟೊ ಮತ್ತು ಮೆಣಸಿನ್ಕಾಯಿ ಹಾಕಿದ್ವಿ ಎಲ್ಲ ಖಾರಕ್ಕೆ ಅಷ್ಟೇ. ಒಂದು ಸ್ವಲ್ಪ ಬೇಳೆ ಹಾಕ್ಕೊಳ್ಳೋಣ, ಬೆಂದೈತೆ ನೋಡೋಣ, ಇನ್ನೂ ಬೆಂದಿಲ್ಲ. ಒಂದು ಸ್ವಲ್ಪ ಬೇಯಬೇಕು ಫ್ರೆಂಡ್ಸ್, ಅಷ್ಟೊತ್ತು ಸೊಪ್ಪು ಇಟ್ಕೊತೀನಿ. ಇವಾಗ ಈ ಮಸಾಲೆ ಎಲ್ಲ ಮಿಕ್ಸಿಗೆ ಜಾಗ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಅದು ಮತ್ತು ಸ್ವಲ್ಪ ಬೇಳೆನೂ ಹಾಕ್ಕೊಳ್ಳೋಣ ಬೆಂದಮೇಲೆ. ನೋಡಿ ಫ್ರೆಂಡ್ಸ್, ಇವಾಗ ಸಬ್ಬಕ್ಕಿ ಸೊಪ್ಪನ್ನ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ಇವಾಗ ಬೇಳೆ ಕೂಡ ಬೆಂದಿದೆ, ಹಾಕ್ಕೊಳ್ಳೋಣ ಇವಾಗ ಸಬ್ಬಕ್ಕಿ ಸೊಪ್ಪನ್ನೆಲ್ಲ ಅದಕ್ಕೆ ಹಾಕೊತೀನಿ. ನೋಡಿ ಬೇಳೆ ಕೂಡ ಬೆಂದಿದೆ, ಅದಕ್ಕೆ ನಾನು ಬಿಸಿ ಹಾಕೊಳ್ಳೋದು. ಸಾಕು ಇಷ್ಟು ಬೆಂದ್ರೆ ಸಾಕು. ನನ್ನ ತಮ್ಮ ಕಿಚಾಡ್ತಾವ್ನು ಇಲ್ಲಿ. ಇವಾಗ ನೋಡಿ ಫ್ರೆಂಡ್ಸ್, ಹಾಕಿದ್ದೀನಿ ಸೊಪ್ಪೆಲ್ಲ ಹಾಕಿದ್ದೀನಿ. ಈ ಸೊಪ್ಪು ಸ್ವಲ್ಪ ತೊಗೋಬೇಕು ರುಬ್ಬಕ್ಕೆ. ಬೆಂದಿತ್ತು ಹಾಕೊಂಡಿದ್ದೀನಿ ಈ ಮೆಣಸಿನ್ಕಾಯಿ ಟೊಮೊಟೊ ಎಲ್ಲ ಸ್ವಲ್ಪ ಅರಕ್ಕಿಟ್ಟಿದ್ದೀನಿ. ಇದನ್ನ ಅದು ಬೆಂದ್ಮೇಲೆ ಹಾಕೊಳ್ಳೋಣ ನಾವು ಇದನ್ನ ಬೇ ಸೊಪ್ಪನ್ನ. ಓಕೆ ಫ್ರೆಂಡ್ಸ್, ಇವಾಗ ಇದು ಬೆಂದಿದೆ, ಆಫ್ ಮಾಡೋಣ. ಸ್ವಲ್ಪ ಇದಕ್ಕೆ ಹಾಕೊತ ಇದ್ದೀನಿ ರುಬ್ಬಕ್ಕೆ. ಸೊಪ್ಪನ್ನು ಕೂಡ ಹಾಕೊಳ್ಳಿ, ಚೆನ್ನಾಗಿರುತ್ತೆ, ಗ್ರೀನ್ ಗ್ರೀನ್ ಆಗಿ ಬರುತ್ತೆ ಸಾಂಬಾರಿ. ಸಾಕು ಒಂದು ಸೌಟಲ್ಲಿ ಸ್ವಲ್ಪ. ಈ ಸಾಕು, ಇದು ಹಾಗೆ ಮುಚ್ಚಿಕ್ಬಿಡೋಣ. ಇವಾಗ ಈರುಳ್ಳಿ ಕಟ್ ಮಾಡ್ಕೊತೀವಿ ಒಗ್ಗರಣೆಗೆ.
ಓಕೆ ಫ್ರೆಂಡ್ಸ್, ಪಲ್ಯಕ್ಕೆ ಇವಾಗ ನೀರು ಬಸ್ಕೊಂತೀನಿ. ನೀರು ಬಸ್ಕೊಂಡು ಬರೀ ಪಲ್ಯಕ್ಕೆ ಒಗ್ಗರಣೆ ಹಾಕೋಣ. ಇವಾಗ ನೀರು ಬಸ್ಕೊ ಬರ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವಾಗ ನೀರೆಲ್ಲ ಕೆಳಗಡೆ ಬಸ್ಕೊಂಡಿದ್ದೀನಿ, ಸೋಸ್ ಅದಿಕ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಹಾಕೋಣ. ಓಕೆ ಫ್ರೆಂಡ್ಸ್, ಇವಾಗ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸಾಸಿವೆ ಕೂಡ ಹಾಕ್ಬಿಟ್ಟಿದ್ದೀನಿ. ಅದು ಎಣ್ಣೆಲಿ ಸ್ವಲ್ಪ ಇದ್ದು ನೀ ಇದ್ದಿದ್ದ ಚಿತ ಚಿತ ಅಂತೈತೆ. ಸಾಸಿವೆ ಸ್ವಲ್ಪ ಸಿರಿಲಿ, ಆಮೇಲೆ ಈರುಳ್ಳಿ ಹಾಕೋಣ. ಓಕೆ ಫ್ರೆಂಡ್ಸ್, ಇವಾಗ ಸಾಸಿವೆ ಸಿದ್ದಿದೆ, ಫ್ರೈ ಮಾಡ್ಕೊತ ಇದ್ದೀನಿ. ಈರುಳ್ಳಿ ಸ್ವಲ್ಪ ಗೊಂಡೊಂದು ಗೊಂಡು ಬರಲಿ. ಇದಕ್ಕೆ ಸ್ವಲ್ಪ ಕಾಯದ ಪುಡಿ ಹಾಕ್ಕೊಂಡು ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು ಸೊಪ್ಪು ಹಾಕ್ಕೊಳ್ಳೋದು ಅಷ್ಟೇ ಫ್ರೆಂಡ್ಸ್. ಇದು ಒಗ್ಗರಣೆ ಸ್ವಲ್ಪ ಉಪ್ಪು ಹಾಕ್ಕೊತೀನಿ, ಹಾಕೊಂಡಿದ್ದೆ ಅದಕ್ಕೂ ಹಾಕಿರ್ತೀವಿ, ನೋಡ್ಕೊಂಡು ಹಾಕೊಳ್ಳಿ ಉಪ್ಪನ್ನ. ಓಕೆ ಫ್ರೆಂಡ್ಸ್, ಇವಾಗ ಕಾಯಿ ತುರಿ ಎಲ್ಲ ಹಾಕ್ಕೊಂಡಿದ್ದೀನಿ, ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ಮಿಕ್ಸ್ ಮಾಡ್ಕೊತೀನಿ. ಇವಾಗ ನೋಡಿ ಫ್ರೆಂಡ್ಸ್, ಸೊಪ್ಪಲ್ಲಿ ಆಗಿದೆ, ಸಾಂಬಾರಿಗೆ ಕೊಡೋಣ. ಇವಾಗ ನೋಡಿ ಫ್ರೆಂಡ್ಸ್, ಅದು ಒಗ್ಗರಣೆ ಹಾಕೊಂಡಿದ್ನಲ್ಲ ಅದನ್ನ ಇಲ್ಲಿಗೂ ಸ್ವಲ್ಪ ಹಾಕೊಂಡಿದ್ದೀನಿ. ಇವಾಗ ಮಸಾಲೆ ರುಬ್ಬಿ ಅದನ್ನ ಹಾಕೊಳ್ಳೋಣ. ಹಾಕೊಂಡಿದ್ದೀನಿ. ಸ್ವಲ್ಪ ಇದು ಕಾಗ ಬೇಯಲಿ, ಆಮೇಲೆ ಸೊಪ್ಪು ರಸ ಹಾಕೊಳ್ಳೋಣ. ಇವಾಗ ಸೊಪ್ಪು ರಸನೂ ಹಾಕೊಳ್ಳೋಣ ಫ್ರೆಂಡ್ಸ್. ಎರಡು ಕುದಿಲಿ ಚೆನ್ನಾಗಿ, ಸ್ವಲ್ಪ ಕಾಗ ಬೇಯಲಿ. ನಿಮಗೆ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕೊಳ್ಳಿ. ಇಷ್ಟಿದೆ, ಬೆಂದ್ಮೇಲೆ ಇನ್ನೂ ಗಟ್ಟಿಯಾಗುತ್ತೆ. ಓಕೆ ಫ್ರೆಂಡ್ಸ್, ಇವಾಗ ರುಚಿಗೆ ತಕ್ಕಷ್ಟು ಸೊಪ್ಪು ಹಾಕೊಳ್ಳಿ, ಯಾಕಂದರೆ ನಾವು ಮೊದಲೇ ಇದಕ್ಕೂ ಕೂಡ ಹಾಕಿದ್ವಿ ಸೊಪ್ಪಲ್ಲಿ ಅಂತ. ಸ್ವಲ್ಪ ಕಾಲನೇ ಇದೆ, ಟೇಸ್ಟ್ ಮಾಡಿ ನೋಡಿದೆ. ಇಷ್ಟೇ ಫ್ರೆಂಡ್ಸ್, ಈ ಸಾಂಬಾರು ಕುದಿಲಿ ಸ್ವಲ್ಪ ಹೊತ್ತು, ಒಂದು 10 ನಿಮಿಷ ಕುದಿಲಿ ಕಾದ ಬೇಯಬೇಕು, ಮುಗಿಯುತ್ತೆ. ಮುದ್ದೆ ಜೊತೆ ತಿಂದರೆ ತುಂಬ ಸಖತ್ತಾಗಿರುತ್ತೆ, ಪಲ್ಯ ಕೂಡ ಆಗಿದೆ ನೋಡಿ. ಓಕೆ ಫ್ರೆಂಡ್ಸ್.